ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಬಳಿಕ ಬಿ ಜೆ ಪಿ ಕಾರ್ಯಕರ್ತಲ್ಲಿ ಹೊಸ ಉತ್ಸಾಹ ಜೊತೆಯಲ್ಲಿ ಹೊಸ ಗೊಂದಲ ಕಾರಣ ಈಶ್ವರಪ್ಪನವರು ಈಶ್ವರಪ್ಪನವರ ಸುದೀರ್ಘ ರಾಜಕೀಯ ಇತಿಹಾಸವನ್ನು ತೆಗೆದಾಗ ಪಾರ್ಟಿ ಅವ್ರಿಗೇನು ಮಾಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾರ್ಟಿಗಾಗಿ ಅವ್ರು ಮಾಡಿದ್ದೇ ಹೆಚ್ಚು ಪಕ್ಷ ಅಂತ ಬಂದಾಗ ಯಡಿಯೂರಪ್ಪನವರು ಬಿ ಜೆ ಪಿಗೆ ಎಷ್ಟು ಅನಿವಾರ್ಯವೋ ಅದೇ ರೀತಿ ಈಶ್ವರಪ್ಪನವರು ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಎಲ್ಲರೂ ಕೂಡ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ನೀ ಚುನಾವಣೆ ನಿಂತ್ಕೋಬೇಡ ಎಸ್ ಪಾರ್ಟಿ ಹೇಳಿದೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಈಶ್ವರಪ್ಪ ಅವ್ರು ನಿಂತ್ಕೊಳ್ಳೇ ಇಲ್ಲ ರೀ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದ್ರು ಪಕ್ಷಕ್ಕೆ ಮುಜುಗರ ಆಗಬಾರದು ಹರ್ಷ ಹತ್ಯೆ ಪ್ರಕರಣದಿಂದಾಗಿ ಶಿವಮೊಗ್ಗ ಹೊತ್ತು ಉರಿದ್ರು ಮತ್ತೆ ಬಿಜೆಪಿಯಿಂದ ಚೆನ್ನ ಬಸವರ ಚನ್ಬಸಪ್ಪ ಅವ್ರನ್ನ ಎಮ್ ಎಲ್ ಎ ಮಾಡಿಸಿದ್ರು ಕಾರಣ ನನ್ನ ಮಗನಿಗೂ ಏನೋ ಒಂದು ಸಿಗಬಹುದು ಈಶ್ವರಪ್ಪ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದ ಬಳಿಕ ಮಗನಿಗೆ ಕೇಳಿದ್ರು ಅಲ್ಲಿದ್ಕಂಡು ಕೇಳಲಿಲ್ಲ ಹಾವೇರಿ ಲೋಕಸಭಾ ಕ್ಷೇತ್ರ ಯಾರ್ದೋ ಬುಟ್ಟಿ ಕೈ ಹಾಕಿ ಆ ಹಣ್ಣು ನಂದು ಅಂತ ಹೇಳಲಿಲ್ಲ ಉದಾಸಿ ಅವರು ಚುನಾವಣೆ ನಿಲ್ಲಲ್ಲ ಅಂದರು ಈಶ್ವರಪ್ಪ ಅವ್ರು ಕೇಳಿದ್ರು ಕಳೆದ ಎರಡು ತಿಂಗಳಿನಿಂದ ಈಶ್ವರಪ್ಪ ಅವರ ಮನಸ್ಸಿನಲ್ಲಿ ಇದ್ದಂಥ ತೊಳಲಾಟ ಗೊಂದಲಗಳು ಕಾತರ ಹತಾಶೆ ಬೇಸರ ಹಪ ಹಪಿತನ ಎಲ್ಲಕ್ಕೂ ತಣ್ಣೀರು ಹರಚಿಬಿಡ್ತು ಈ ಕಡೆ ಜಗದೀಶ್ ಶೆಟ್ಟರು ಪಿಗೆ ವಾಪಸ್ ಬಂದರೆ ಅವ್ರ ಮನೆಗೆ ಬರೋದು ಅಣ್ಣ ದಯವಿಟ್ಟು ನಮಗೆ ಖುಷಿಯಾಯಿತು ನೀವು ಬೇಕಾದ್ರೆ ಬೆಳಗಾವಿ ಹೇಳ್ಕೊಳ್ಳಿ ಹಾವೇರಿಗೆ ಬರಬೇಡಿ ನನ್ನ ಮಗನ ನೋಡ್ತಾ ಇದ್ದೀನಿ ಆ ಕಡೆ ಬಿ ಸಿ ಪಾಟೀಲ್ ಅವರು ವಿರೋಧ ವ್ಯಕ್ತಪಡಿಸೋರು ಹೋಗೋದು ದಯವಿಟ್ಟು ಪಾಟೀಲ್ರ ನೀವು ಮಿನಿಸ್ಟ್ರಾಗಿದ್ರೆ ಎಲ್ಲ ಆಗಿದ್ದರೆ ನಮ್ದೆಲ್ಲ ಮುಗೀತು ಸಮಾಜದ ಮುಖಂಡರುಗಳು ಸ್ವಾಮೀಜಿಗಳು ಮತದಾರರು ಎಲ್ಲರನ್ನು ಕೇಳ್ಕೊಂಡ್ರು ಈಶ್ವರಪ್ಪನವರ ಮಗನಿಗೆ ಏನೂ ಸಿಗಲಿಲ್ಲ ಕೊನೆಗೆ ಈಶ್ವರಪ್ಪ ಅವ್ರಿಗೂ ಏನು ಕೊಡಲಿಲ್ಲ ಬಿ ಜೆ ಪಿ ಈಶ್ವರಪ್ಪ ಅವರ ಹೋರಾಟದ ಹಾದಿಗಳನ್ನು ಒಂದಷ್ಟು ಜನ ವ್ಯಂಗ್ಯವಾಗಿ ಹೇಳ್ತಾರೆ ಏ ಬರೀ ಮಾತು ಅಂತ ಮಾತಿನ ಹಿಂದೆ ಪಟ್ಟಂಥ ಪರಿಶ್ರಮ ಇದೆ ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸೋದರಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಎಷ್ಟಿದೆಯೋ ಅದರಲ್ಲಿ ಕಿಂಚಿತ್ತು ಈಶ್ವರಪ್ಪನವ್ರದ್ದು ಇದೆ ಅದನ್ನು ಯಾವತ್ತೂ ಮರಿಬಾರ್ದು ಹೀಗಾಗಿ ಯಡಿಯೂರಪ್ಪ ಅವ್ರಿಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಒಬ್ಬ ಮಗ ಶಾಸಕ ಪ್ಲಸ್ ರಾಜ್ಯಾಧ್ಯಕ್ಷ ಮತ್ತೊಬ್ಬ ಮಗ ಸಂಸದ ಭವಿಷ್ಯದಲ್ಲೂ ಕೇಂದ್ರ ಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರ ಈಶ್ವರಪ್ಪ ಅವ್ರ ಪಟ್ಟಿದ್ದೇನು ತಮಗಾಗಿ ಏನಾರು ಕೇಳಿದ್ರ ಅಥವಾ ಶಿವಮೊಗ್ಗ ಬಿಟ್ಕೊಡಿ ಅಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬರ್ತಾರೆ ಅಂದರು ಈಶ್ವರಪ್ಪ ಸಿಡಿದೆ ಇದ್ದರು ತಲೆ ಕೆಡ್ಸ್ಕೊಳ್ಳಿಲ್ಲ ಕಡೆಗೆ ಗೊತ್ತಾಯ್ತು ಈ ಮನುಷ್ಯ ಯಾಕೋ ಸುಮ್ಮನೆ ಆಗಂಗಿಲ್ಲ ಅಂತ ಅದಕ್ಕೆ ಯಾರ್ಯಾರು ಗೆಸ್ಟ್ ಲಿಸ್ಟ್ ಇತ್ತು ಸ್ಟೇಜ್ ಮೇಲೆ ಕೂರೋದ್ರಲ್ಲ ಅದರಲ್ಲಿ ಈಶ್ವರಪ್ಪ ಅವ್ರನ್ನ ತೆಗೆದುಹಾಕಿದ್ರು ಅದ್ಯಾವುದೋ ಪ್ರೆಸ್ ಮೀಟಲ್ಲೇ ಫೋನ್ ಬಂತು ಈಶ್ವರಪ್ಪ ಅವ್ರಿಗೆ ಏ ಮೋದಿ ಏನು ನಮ್ಮ ಮನೆಗೆಲ್ಲ ಬರೋಲ್ಲ ಬಿಡ್ರಿ ಅವೆಲ್ಲ ಮುಗ್ದದ ಯಾ ಫೋನ್ ಇಡ್ರಿ ಹಾ ಕೇಳಿ ಏನು ಪ್ರಶ್ನೆ ಅಂದರು ಎಲ್ಲ ಅನ್ಕೊಂಡಿದ್ರು ಬಂದ್ಬಿಡ್ತಾರೆ ಮೋದಿ ಈಶ್ವರಪ್ಪ ಅವ್ರ ಮನೆ ಹೊಲಿಸ್ತಾರೆ ಅಂತ ಮೋದಿ ಮೈಂಡನ್ನು ಟರ್ನ್ ಮಾಡಿರೋರು ಯಾರು ಅಂತ ಗೊತ್ತಾಗಬೇಕಲ್ಲ ಎಮ್ ಎಲ್ ಎ ಟಿಕೆಟ್ ಬಿಟ್ಕೊಟ್ಟಾಗ ಪ್ರಧಾನಿ ಮೋದಿಗೆ ಈಶ್ವರಪ್ಪ ಅವ್ರಿಗೆ ಫೋನ್ ಮಾಡ್ಬೇಕಂತ ಗೊತ್ತಿತ್ತು ಆದರೆ ಅವ್ರಿಗೆ ಬೇಕಾದ್ದು ಸಿಗದೇ ಇದ್ದಾಗ ಈಶ್ವರಪ್ಪ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಎಲ್ಲರೂ ಅಂದುಕೊಂಡಷ್ಟು ಸುಲಭವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರೇ ಈಗ ಶಿವಮೊಗ್ಗದಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳೋರೆ ರಿಸಲ್ಟ್ ಮಾಡಿಬಿಡ್ತಾರಾ ಖಂಡಿತ ಗೊತ್ತಿಲ್ಲ ಅಷ್ಟು ಸುಲಭವೂ ಅಲ್ಲ ರಿಸಲ್ಟ್ ಆದರೂ ಅದು ಅಸಾಧ್ಯವೂ ಅಲ್ಲ ಆದರೆ ಏನೇ ಆದರೂ ಅದು ನೆಗೆಟಿವ್ ಬಿ ಜೆ ಪಿಗೆ ಬಿ ಜೆ ಪಿಗೆ ಬಿ ಜೆ ಪಿಗೆ ಸಂಘ ಪರಿವಾರದವ್ರು ಕಾಲ್ ಮಾಡಿದ್ರು ಇಲ್ಲ ಫೋನಲ್ಲೇ ಹೇಳಿದ್ರು ಏ ಏನು ಮೋದಿ ಬಂದ್ಬಿಟ್ಟು ಅಲ್ಲಿ ರಾಘವೇಂದ್ರಂಗೆ ಮತ ಕೇಳ್ತಾ ಅನೌನ್ಸ್ ಮಾಡ್ಕೊಂಡು ನಿಂತಿದ್ದರೆ ನಾನು ಸುಮ್ಮನೆ ಕೂತ್ಕೊಳ್ಳ್ಲ ಸ್ಟೇಜ್ ಮೇಲೆ ಮನಸ್ಸಲ್ಲಿ ಬೇಸರ ಇದ್ರು ಅಲ್ಲಿ ಕೂತ್ಕೊಂಡು ನಾಟಕ ಮಾಡಲಾ ನಾನು ಹೋಗಲ್ಲ ನಾನು ನಿಂತ್ಕತೀನಿ ಈಶ್ವರಪ್ಪನವರಿಗೆ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಓಟ್ ತಗೊಳ ಕೆಪಾಸಿಟಿ ಇಲ್ವಾ ನಾನು ಗೆಲ್ತಾರೆ ಅಥವಾ ಅದು ಜನರಿಗೆ ಬಿಟ್ಟ ವಿಚಾರ ಅಥವಾ ಮತದಾರರಿಗೆ ಬಿಟ್ಟ ವಿಚಾರ ಈಶ್ವರಪ್ಪ ಅವರು ಅದು ಎಷ್ಟು ಮಟ್ಟದಲ್ಲಿ ಜನರನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಈ ಬಾರಿ ನಿಂತರೆ ಗೊತ್ತಾಯ್ತದೆ ಅದು ಒಂದೇ ಒಂದು ಮತ ಆದರೂ ಕೂಡ ಅದು ಬಿ ಜೆ ಪಿಗೆ ಮೈನಸ್ಸೇ ಹೀಗಾಗಿ ಈಶ್ವರಪ್ಪನವ್ರ ಸಂಘ ಪರಿವಾರಕ್ಕೂ ತಲೆ ಕೆಟ್ಟಕೊಳ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಗೆ ತಲೆ ಕೆಟ್ಟಿಸ್ಕೊಳ್ಳಲಿಲ್ಲ ಈಶ್ವರಪ್ಪನವರ ಹೋರಾಟ ಈಗ ರಿಯಲ್ ಆಗಿ ಶುರುವಾಗಿದೆ ತೊಂಬತ್ತೊಂಬತ್ತು ಸೆಂಚುರಿ ಒಡೆದ್ಬಿಟ್ರು ಸಚಿನ್ ಅಂತಲ್ಲ ನೂರನೇ ಸೆಂಚುರಿ ಒಡೆದ್ರೆ ಶತಕಗಳ ಶತಕ ಅನ್ನೋದು ಇದು ಇಲ್ಲಿವರೆಗೂ ಏನು ಮಾಡಿದ್ರು ಈಶ್ವರಪ್ಪ ಅವರು ಅನ್ನೋದಲ್ಲ ಈಗ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಸದ್ಯ ಅವರ ನಿರ್ಧಾರವನ್ನು ನೋಡಿದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಅನ್ನೋ ಗೌರೇ ಇದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಗೀತಾ ಬಂಗಾರಪ್ಪನವ್ರ ಮಗಳು ಮಾಜಿ ಮುಖ್ಯಮಂತ್ರಿಗಳ ಮಗಳು ಏನು ಆಗ್ಬೋದು ಗೀತಾ ಬಂಗಾರಪ್ಪ ವರ್ಸಸ್ ಬಿ ವೈ ರಾಘವೇಂದ್ರ ವರ್ಸಸ್ ಅಖಾಡಕ್ಕೆ ಇಳಿದರೆ ಈಶ್ವರಪ್ಪ ವೀಕ್ಷಕರೇ ಈಶ್ವರಪ್ಪ ಅವರು ಬಿ ಜೆ ಪಿಗೆ ಮುಳುಗಾಗ್ತಾರ ಏ ನಾನು ಗೆದ್ದುಬಿಟ್ಟು ಅಯೋಧ್ಯೆಗೆ ಹೋಗ್ಬಿಟ್ಟು ಪ್ರಸಾದ ತಗೊಬಂದು ಕೊಡ್ತೀನಿ ಮೋದಿಯವ್ರಿಗೆ ನಾನು ಅವ್ರಿಗೆ ಸಪೋರ್ಟ್ ಮಾಡೋದು ಅಂದರು ಆದರೆ ಅವ್ರಿಗೆ ಇಲ್ಲಿ ನಡೆದಂಥ ಕುತಂತ್ರಗಳ ಮೇಲೆ ಬೇಸರ ಇದೆ ಈಶ್ವರಪ್ಪ ಎಲ್ಲೋ ಪಕ್ಷ ಬಿಡ್ತೀನಿ ಬೇರೆ ಪಕ್ಷಕ್ಕೊಯ್ತೀನಿ ನಿಂತ್ಕತೀನಿ ಗೆದ್ದು ಬಿಡ್ತೀನಿ ಮೋದಿನೇ ಬೆಂಬಲಿಸ್ತೀನಿ ಅಂತ ಅವ್ರೆ ಏನಾಗ್ಬೋದು ಈಶ್ವರಪ್ಪನವ್ರ ಲೆಕ್ಕಾಚಾರ ಶಿವಮೊಗ್ಗ ಮತದಾರರು ಲೋಕಸಭಾ ಕ್ಷೇತ್ರದ ಮತದಾರ ನಿಮ್ಮ ಅಭಿಪ್ರಾಯ ಮಾಡಿ ಧನ್ಯವಾದಗಳು ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ